ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಚಿಕನ್ ಲೆಗ್ ಪೀಸ್ ಫ್ರೈನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇದು ಹಾಫ್ ಕೆ ಜಿ ಇದೆ ಮೂರು ಪೀಸ್ ಬಂದಿದ್ದಾವೆ ಮೂರು ಲೆಗ್ ಪೀಸು ಆ್ಯಂಡ್ ಇದು ತೂಕಕ್ಕೆ ಹಾಕಿದ್ದಾರೆ ಅಷ್ಟೇ ಅದನ್ನು ವೇಸ್ಟ್ ಮಾಡೋದು ಬೇಡ ಇದಕ್ಕೆ ಆ್ಯಡ್ ಮಾಡೋಣ ಓಕೆ ನೀಟಾಗಿ ತೊಳ್ಕೊಂಡಿಟ್ಕೊಳ್ಳಿ ಇವಾಗ ಒಂದು ಬೌಲ್ಗೆ ಒಂದು ಪೂರ್ತಿ ಇಡೀ ಒಂದು ನಿಂಬೆಹಣ್ಣಿನ ರಸ ತೊಗೊಳ್ಳಿ ಹುಳಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇರಲಿ ಫ್ರೆಂಡ್ಸ್ ಓಕೆ ಇವಾಗ ಇದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತಂದೂರಿ ಮಸಾಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಕಬಾಬ್ ಮಸಾಲೆ ಬೇಡ ಓಕೆ ಇವಾಗ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದು ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಇರಲಿ ಅಷ್ಟೇ ಬೇಡ ಸ್ವಲ್ಪ ಜಾಸ್ತಿ ಇರಲಿ ಓಕೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡ್ಕೊಳ್ಳೋಣ ಜಾಸ್ತಿ ತಿಳಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಸುಮ್ಮನೆ ವೇಸ್ಟ್ ಆಗುತ್ತೆ ಓಕೆ ನೋಡಿ ಇಷ್ಟಿರಲಿ ನೋಡಿ ಇದ್ದೀರಲ್ಲ ತುಂಬ ತಿಳಿ ಮಾಡ್ಕೋಬೇಡಿ ಇವಾಗ ಇದು ಸರಿ ಹೋಗುತ್ತೆ ನಮ್ಮ ಲೆಗ್ ಪೀಸಸ್ಗಳಿಗೆ ನೀವು ಇದನ್ನು ಡಬಲ್ ಮಾಡ್ಕೋಬೋದು ಫ್ರೆಂಡ್ಸ್ ಜಾಸ್ತಿ ಇದ್ದರೆ ಇದು ಇಬ್ಬರ ಒಂದು ಮೆಜರ್ಮೆಂಟಲ್ಲಿ ಮಾಡಿದ್ದೀನಿ ಓಕೆ ಇವಾಗ ಇದನ್ನು ಲೆಗ್ ಪೀಸಸ್ಗಳಿಗೆ ಚೆನ್ನಾಗಿ ಸವ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿರ್ತೀವಲ್ಲ ಅದರಲ್ಲೂ ಕೂಡ ಈ ಥರ ಮಸಾಲೆನ ಚೆನ್ನಾಗಿ ಥರ ತುಂಬ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಓಕೆ ಇದೇ ಥರ ನಾನು ಇವು ಕೂಡ ಉಳಿದಿರೋದನ್ನು ಕೂಡ ಎಲ್ಲ ಹಚ್ಚಿ ಇಟ್ಕೊಳ್ತೀನಿ ಓಕೆ ನೋಡಿ ಎಲ್ಲ ಹಚ್ಚಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನೆಲ್ನ ಹೊಸವಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ರೆಸ್ಟ್ ಮಾಡೋಕೆ ಇಟ್ಬಿಡೋಣ ನೋಡಿ ನಾನು ಒಂದು ಹಾಫ್ ಆನ್ ಅವರ್ ಇಟ್ಟೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಓಕೆ ಇವಾಗ ಸ್ಟೋವ್ ಹಚ್ಕೊಳ್ಳಿ ಒಂದು ಫ್ರೈ ಪ್ಯಾನ್ ಇಟ್ಕೊಳ್ಳಿ ನೀವು ಬೇಕಾದರೆ ಇದನ್ನು ಡಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಸ್ವಲ್ಪ ಚಿಕನ್ ಲೆಗ್ ಪೀಸ್ಗಳು ಅರ್ಧ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹೇಗೆ ಬೇಕಾದರೂ ಹಾಗೆ ಫ್ರೈ ಮಾಡ್ಕೊಳ್ಳಿ ಓಕೆ ನೋಡಿ ಎಣ್ಣೆ ಇದೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅನ್ನ ರಸಮ್ ಇದ್ದರೆ ಆವಾಗ ಇದು ಸೈಡಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಆವಾಗಲೇ ಇದನ್ನು ಒಂದೊಂದಾಗಿ ಈ ಥರ ಎಲ್ಲ ಪೀಸಸ್ಗಳನ್ನೂ ಹಾಕ್ಕೊಂಡು ಬಿಡೋಣ ನೋಡಿ ಈ ಥರ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಜೋರಾಗಿ ಹೋಗ್ಬೇಡಿ ಹೋಗಬೇಡಿ ಕಾದ್ಮೇಲೆ ಸ್ವಲ್ಪ ಮೀಡಿಯಮ್ ಇಟ್ಕೊಳ್ಳಿ ಇದು ನೆಮ್ಮದಿಯಿಂದ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಇಲ್ಲಿ ಮಾಡೋಕೆ ಮಾಡೋಕ್ಕೋಗ್ಬೇಡಿ ಆಮೇಲೆ ಹಾಕಿದ ತಕ್ಷಣ ಅದನ್ನು ತಿರ್ಗ್ಸೋಕೆ ಹೋಗ್ಬೇಡಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದಕ್ಕೆ ಇಲ್ಲಾಂದರೆ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ ಓಕೆ ಇವಾಗ ನೋಡಿ ನಾನು ಎರಡು ನಿಮಿಷದವರೆಗೂ ಸುಮ್ಮನೆ ಇದ್ದೆ ಹಾಗೆ ಆಮೇಲೆ ಇದನ್ನು ಈ ಥರ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಪೂರ್ತಿಯಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಟೈಪಲ್ಲಿ ಆಗಬೇಕದು ಇಲ್ಲ ಅಂತಂದರೆ ಅದು ಒಳಗಡೆ ಎಲ್ಲ ಹಾಗೇ ಇರುತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿದ ಮೇಲೆ ಈ ಥರ ಒಂದು ಪ್ಲೇಟಲ್ಲಿ ತಕ್ಕೊಳ್ಳಿ ನಮ್ಮ ಲೆಗ್ ಪೀಸ್ಗಳು ಆಗಿದ್ದಾವೆ ನೋಡಿ ಈ ಥರ ನಾನು ಪ್ಲೇಟ್ನಲ್ಲಿ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಅಲ್ವಾ ಬಟ್ ತುಂಬ ಡಿಲಿಷಿಯಸ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಳಿ ನನಗೆ ಹೇಗೆ ಬಂತು ಅಂತ ಕಿಡನ್ ನೋಡಿ ಸೂಪರ್ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಓಕೆ ನೋಡಿ ರೆಡಿ ಆಯಿತು ಲೆಗ್ ಪೀಸ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಸಖತ್ತಾಗಿ ಕಾಣುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ Thanks for watching!